ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ನಿರೀಕ್ಷೆಯಂತೆ ವಿರೋಧ ಪಕ್ಷ ಬಿಜೆಪಿ ಕಬ್ಬು ಜಗಿಯುವ ಕೆಲಸಕ್ಕೆ ಮುಂದಾಗಿದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆಗಳನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ ಬಿಜೆಪಿಗರು ಸ್ವಲ್ಪವೂ ತಡ ಮಾಡದೆ ಯಡಿಯೂರಪ್ಪ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಮೈತ್ರಿ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲು ಸಿದ್ಧರಾಗಿದ್ದಾರೆ ಇನ್ನು ಬಿಜೆಪಿ ಕೃಪಾಪೋಷಿತ ನ್ಯೂಸ್ ಚಾನಲ್ಗಳು ಇದೇ ವಿಷಯವನ್ನು ಜಗ್ಗಿ ಎಳೆದಾಡುತ್ತಿವೆ ಇವೆಲ್ಲವೂ ಸಹಜವೇ ಇದರಲ್ಲಿ ವಿಶೇಷವೇನೂ ಇಲ್ಲ ವಿರೋಧ ಪಕ್ಷಗಳು ಬಯಸಿದ್ದನ್ನು ಗೊತ್ತೋ ಗೊತ್ತಿಲ್ಲದೆಯೋ ಕೊಟ್ಟಂತಾಗಿದೆ ಕುಮಾರಸ್ವಾಮಿ ಇದೇ ರೈತರನ್ನು ಗುಂಡಿಟ್ಟುಕೊಂಡ ಬಿಜೆಪಿ ಸರ್ಕಾರದ ಕೆಲವು ಘಟನೆಗಳನ್ನು ಮೆಲುಕು ಹಾಕಿದ್ದಾರೆ ಮುಖ್ಯಮಂತ್ರಿ ಕಬ್ಬಿನ ಸಮಸ್ಯೆಯನ್ನು ಚರ್ಚಿಸಿ ಬಗೆಹರಿಸಲು ರೈತರಿಗೆ ಮನವಿ ಮಾಡಿದ ಕುಮಾರಸ್ವಾಮಿ ತನ್ನನ್ನು ನಾಲಾಯಕ್ ಎಂದು ಕರೆದ ಮಹಿಳೆಗೆ ಈವರೆಗೂ ಎಲ್ಲಿ ನಿದ್ರೆ ಮಾಡ್ತಿದ್ರಿ ಎಂಬರ್ಥದಲ್ಲಿ ತಾನು ಮಾತನಾಡಿದ್ದು ಅದನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದಿದ್ದಾರೆ ಒಟ್ಟಿನಲ್ಲಿ ಕಬ್ಬು ಬೆಳೆಗಾರರನ್ನು ದಾಳಗಳನ್ನಾಗಿ ಬಳಸಿಕೊಳ್ಳುತ್ತಿರುವ ಬಿಜೆಪಿಯ ಹುನ್ನಾರಗಳ ನಡುವೆ ನಿಜಕ್ಕೂ ರೈತರ ಸಮಸ್ಯೆ ಪರಿಹಾರ ಕಾಣುತ್ತಾ ಅಥವಾ ಇದೊಂದು ಇಶ್ಯೂ ಆಗಿ ಮಾತ್ರ ಬಳಕೆಯಾಗುತ್ತಾ ಎಂಬ ಪ್ರಶ್ನೆ ಮುಗ್ಧ ರೈತರನ್ನು ಕಾಡುತ್ತಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ